ಭಾರತ ಆಸ್ಟ್ರೇಲಿಯಾ ನಡುವಿನ ಅಂತಿಮ ಹಾಗೂ ನಾಲ್ಕನೇ ಟೆಸ್ಟ್ ಪಂದ್ಯ ನೀರಸ ಡ್ರಾನಲ್ಲಿ ಅಂತ್ಯ ಕಂಡಿದೆ. ಇದರೊಂದಿಗೆ ನಾಲ್ಕು ಪಂದ್ಯಗಳ ಸರಣಿಯನ್ನ ಭಾರತ 2-1 ರಿಂದ ಗೆದ್ದುಕೊಂಡಿತು. ಮಾತ್ರವಲ್ಲದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಲಗ್ಗೆಯಿಟ್ಟಿದೆ. ಜೂನ್ 7 ರಿಂದ ಫೈನಲ್ ಪಂದ್ಯ ನಡೆಯಲಿದ್ದು ಆಸ್ಟ್ರೇಲಿಯಾ ಭಾರತ ತಂಡಗಳು ಪ್ರಶಸ್ತಿಗಾಗಿ ಕಾದಾಟ ನಡೆಸಲಿವೆ. ಭಾರತ ಡಬ್ಲ್ಯೂಟಿಸಿ ಫೈನಲ್ ತಲುಪಲು ಆಸೀಸ್ ಎದುರಿನ ಕೊನೆ ಟೆಸ್ಟ್ ಪಂದ್ಯವನ್ನ ಗೆಲ್ಲಲೇಬೇಕಿತ್ತು. ಆದರೆ ನ್ಯೂಜಿಲೆಂಡ್ ಎದುರು ಶ್ರೀಲಂಕಾ ಮೊದಲ ಟೆಸ್ಟ್ ಕೈ ಚೆಲ್ಲಿದೆ. ಹೀಗಾಗಿ ಭಾರತ ಫೈನಲ್ ಹಾದಿ ಸುಗಮವಾಗಿದೆ. ಸತತ ಎರಡನೇ ಬಾರಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಲಗ್ಗೆ ಇಟ್ಟಿದೆ. ನಿನ್ನೆ ಮುಕ್ತಾಯಗೊಂಡ ಭಾರತ ಆಸೀಸ್ ನಾಲ್ಕನೇ ಟೆಸ್ಟ್ನಲ್ಲಿ ಓಪನಿಂಗ್ ಬ್ಯಾಟರ್ ಶುಭ್ಮನ್ ಗಿಲ್ ಬೌಲಿಂಗ್ ಮಾಡಿ ಗಮನ ಸೆಳೆದಿದ್ದಾರೆ. 77ನೇ ಓವರ್ನಲ್ಲಿ ಗಿಲ್ಗೆ ಬೌಲಿಂಗ್ ಮಾಡಲು ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವಕಾಶ ನೀಡಿದ್ರು. ಪಂಜಾಬ್ ಪುತ್ತರ್ ಗಂಟೆಗೆ 81 ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡಿದ್ದಾರೆ. ಇನ್ನು ಇವರ ಜೊತೆಗೆ ಟೆಸ್ಟ್ ಸ್ಪೆಷಲಿಸ್ಟ್ ಚೇತೇಶ್ವರ್ ಪೂಜಾರ ಕೂಡ ಲೆಗ್ ಸ್ಪಿನ್ ಬೌಲಿಂಗ್ ಮಾಡಿದ್ದು ವಿಶೇಷವಾಗಿತ್ತು. ಇವರು ಎಸೆದ ಓವರ್ನಲ್ಲಿ ಕೇವಲ 1 ರನ್ ನೀಡಿದ್ರು. ಇಬ್ಬರು ಮೊದಲ ಬಾರಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಬೌಲಿಂಗ್ ಮಾಡಿದ್ದು ಅಂತಿಮ ದಿನದ ವಿಶೇಷವಾಗಿತ್ತು. ಟೀಂ ಇಂಡಿಯಾ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಸತತ ಎರಡನೇ ಬಾರಿ ಅರ್ಹತೆ ಗಿಟ್ಟಿಸಿಕೊಂಡಿದೆ. ಶ್ರೀಲಂಕಾ ವಿರುದ್ಧ ಕ್ರೈಸ್ಟ್ ಚರ್ಚ್ನಲ್ಲಿ ನ್ಯೂಜಿಲೆಂಡ್ ಗೆಲ್ಲುತ್ತಿದ್ದಂತೆ ಭಾರತಕ್ಕೆ ಫೈನಲ್ ಟಿಕೆಟ್ ಖಚಿತವಾಗಿದೆ. ಇದೇ ಖುಷಿಗೆ ಟೀಂ ಇಂಡಿಯಾ ಆಟಗಾರರು ಪಂದ್ಯದ ವೇಳೆ ಕೈಕುಲುಕಿ ಸಂಭ್ರಮಿಸಿದ್ದಾರೆ. ಭೋಜನ ವಿರಾಮ ಮುಗಿಸಿ ಅಂಗಳಕ್ಕೆ ಬರ್ತಿದ್ದಂತೆ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಸಹ ಆಟಗಾರರಿಗೆ ಹ್ಯಾಂಡ್ ಶೇಕ್ ಮಾಡಿ ಸಂಭ್ರಮಿಸಿದ್ರು. ಅಕ್ಷರ್ ಪಟೇಲ್, ಶುಭ್ಮನ್ ಗಿಲ್, ಉಮೇಶ್ ಯಾದವ್ ಮತ್ತು ಚೇತೇಶ್ವರ್ ಪೂಜಾರಕ್ಕೆ ಕೈಕುಲುಕಿದ್ರು. ಇದರ ಜೊತೆಗೆ ಆಲ್ರೌಂಡರ್ ರವೀಂದ್ರ ಜಡೇಜಾ ಚಪ್ಪಾಳೆ ತಟ್ಟಿ ಖುಷಿ ಪಟ್ಟಿದ್ದಾರೆ. ಭಾರತ ಆಸ್ಟ್ರೇಲಿಯಾ ನಡುವಿನ ಅಂತಿಮ ಹಾಗೂ ನಾಲ್ಕನೇ ಟೆಸ್ಟ್ ಪಂದ್ಯ ಫನ್ನಿ ಸನ್ನಿವೇಶವೊಂದಕ್ಕೆ ಸಾಕ್ಷಿಯಾಗಿದೆ. ಆಸಿಸ್ ಬ್ಯಾಟರ್ ಮಾರ್ನಸ್ ಲಬುಶೇನ್ ಕ್ರೀಸ್ಗೆ ಆಗಮಿಸುತ್ತಿದ್ದಂತೆ ವಿರಾಟ್ ಕೊಹ್ಲಿ ವಿಮಾನ 10 ನಿಮಿಷ ದೂರದಲ್ಲಿದೆ, ನಾನು ಮೊದಲೇ ಹತ್ತುತ್ತೀನಿ ಹಾಗೂ ಹಿಂದೆ ಹಾರ್ತೀನಿ ಎಂದು ಹೇಳಿದ್ದಾರೆ. ಇದು ಸ್ಟಂಪ್ ಮೈಕ್ನಲ್ಲಿ ಸೆರೆಯಾಗಿದೆ. ಕೊಹ್ಲಿ ಮಾತಿಗೆ ಚೇತೇಶ್ವರ್ ಪೂಜಾರ ಮತ್ತು ಜಡ್ಡು ಕೂಡ ಸಾಥ್ ನೀಡಿದ್ದಾರೆ. ಆದರೆ ಮಾರ್ನಸ್ ಲಬುಶೇನ್ ಮಾತ್ರ ಕೊಹ್ಲಿ ಮಾತಿಗೆ ಪ್ರತಿಕ್ರಿಯೆ ನೀಡದೆ ಸುಮ್ಮನಾಗಿದ್ದಾರೆ. ಅಂತಿಮ ದಿನದಾಟದ ಮೊದಲ ಸೆಷನ್ ವೇಳೆ ಈ ಘಟನೆ ಜರುಗಿದೆ. ಅಕ್ಷರ್ ಪಟೇಲ್ ಟೆಸ್ಟ್ ಕ್ರಿಕೆಟ್ನಲ್ಲಿ 50 ವಿಕೆಟ್ ಕ್ಲಬ್ಗೆ ಸೇರಿದ್ದಾರೆ. ಸೌರಾಷ್ಟ್ರ ಕ್ರಿಕೆಟಿಗ ಭಾರತ ಪರ ವೇಗವಾಗಿ 50 ವಿಕೆಟ್ ಕಬಳಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ತವರಿನ ಅಂಗಳದಲ್ಲಿ ಈ ಸಾಧನೆ ಮಾಡಿದ್ದು ವಿಶೇಷವಾಗಿತ್ತು. 18 ಇನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡಿದ್ದಾರೆ. 50ನೇ ವಿಕೆಟ್ ಆಗಿ ಟ್ರಾವಿಡ್ ಹೆಡ್ ರನ್ ಬಲಿ ಪಡೆದ್ರು. ಇನ್ನು ಅಹಮದಾಬಾದ್ ಟೆಸ್ಟ್ನಲ್ಲಿ ಅಕ್ಷರ್ 83 ರನ್ ಸಹಿತ 2 ವಿಕೆಟ್ ಕಬಳಿಸಿ ಮಿಂಚಿದ್ರು. ಚೊಚ್ಚಲ ವುಮೆನ್ಸ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯಲ್ಲಿ ಇಂದು ಗುಜರಾತ್ ಜೈಂಟ್ಸ್ ತಂಡ ಬಲಾಢ್ಯ ಮುಂಬೈ ಇಂಡಿಯನ್ಸ್ ತಂಡವನ್ನ ಎದುರಿಸಲಿದೆ. ಹರ್ಮನ್ ಪ್ರೀತ್ ಕೌರ್ ಪಡೆ ಟೂರ್ನಿಯಲ್ಲಿ ಸೋಲಿಲ್ಲದೆ ಮುನ್ನುಗ್ತಿದೆ. ಆಡಿದ 4 ಪಂದ್ಯಗಳಲ್ಲಿ ಜಯ ಭೇರಿ ಭಾರಿಸಿದೆ. ಆದರೆ ಗುಜರಾತ್ ಜೈಂಟ್ಸ್ ತಂಡ 4ರಲ್ಲಿ 1 ಗೆದ್ದು 3ರಲ್ಲಿ ಮುಗ್ಗರಿಸಿದೆ. ಸ್ನೇಹಾ ರಾಣಾ ಬಳಗಕ್ಕೆ ಇಂದು ಗೆಲುವು ಅನಿವಾರ್ಯವಾಗಿದೆ. ಇದಕ್ಕಾಗಿ ಭರ್ಜರಿ ಸಿದ್ಧತೆ ನಡೆಸಿದೆ. ಆದರೆ ಬಲಿಷ್ಠ ಮುಂಬೈಯನ್ನ ಸೋಲಿಸೋದು ದೊಡ್ಡ ಸವಾಲಾಗಿದೆ. ಎಲ್ಲಾ ವಿಭಾಗದಲ್ಲಿ ಕೌರ್ ಪಡೆ ಬಲಿಷ್ಠವಾಗಿದೆ.